ನಿಜವಾಗ್ಲು ನಮ್ಮ ಮಲೆನಾಡಿನಲ್ಲಿ ಇಂಥದ್ದೊಂದು ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ. ಭಾಳ ಅಪರೂಪದ ಒಂದು ಪ್ರತಿಭೆ ತೀರ್ಥಳ್ಳಿ ಪ್ರತಿಮೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲ. ಇಂಥ ಪ್ರತಿಭೆಗೆ ಇವತ್ತು ಯಾರೋ ಒಬ್ಬ ವ್ಯಕ್ತಿಯಿಂದ ಈ ಥರದ ಒಂದು ಸಂದರ್ಭ ಬರುತ್ತೆ ಅಂತಂದರೆ ನಮಗೆಲ್ಲ ತುಂಬಲಾರದ ನಷ್ಟ. ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಂದು ಬಡಿಯಲಾರದಂಥ ಒಂದು ದೊಡ್ಡ ಸಮಸ್ಯೆಯನ್ನು ತಂದು ಬಿಟ್ಟರು. ಬಟ್ ಅವ್ರ ಕುಟುಂಬ ಕೂಡ ತುಂಬ ಕಷ್ಟದಲ್ಲಿ ಅವ್ರನ್ನ ಬೆಳೆಸಿ ಅವ್ರನ್ನ ಈ ಸಂದರ್ಭಕ್ಕೆ ಒಂದು ದೊಡ್ಡ ಹುದ್ದೆಯಲ್ಲಿ ಕೊಡಿಸಿ ಒಂದು ಜಿಯಾಲಜಿಸ್ಟ್ ಆಗಿ ಇವತ್ತು ಸೀನಿಯರ್ ಜಿಯಾಲಜಿಸ್ಟಾಗಿ ಕೆಲಸ ಮಾಡ್ತಿದ್ರು ಅಂತ ಭಾಳ ಸಂತೋಷ ಆಯಿತು. ಮೊನ್ನೆ ತಾನೇ ನಾವು ಅವ್ರ ಜೊತೆಗೆ ಒಂದು ನಾನು ಅವರು ಆ್ಯಕ್ಚುಲಿ ನನ್ನ ಜೂನಿಯರ್ ಅವಳು, ನಾನು ಕಾಲೇಜ್ನಲ್ಲೇ ಕಾಲೇಜ್ ಮೂವ್ಮೆಂಟ್ ನಾನು. ಆದರೆ ಅಂದ ಅವತ್ತು ಕೂಡ ಅವಳು ಭಾಳ ಚಿಕ್ಕ ಸಣ್ಣ ಹುಡುಗಿ ಅವಳು, ಅವಂಥ ಹುಡುಗಿ ಇವತ್ತು ಒಂದು ಒಳ್ಳೆ ಕೆಲಸ ಸಿಕ್ಕಿ ಒಂದು ಒಳ್ಳೆ ಒಂದು ಭವಿಷ್ಯ ಹುದ್ದೆ ಸಿಕ್ಕಿತ್ತು. ಹುದ್ದೆ ಸಿಕ್ಕಿ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಅವಳು ವ್ಯಕ್ತಿತ್ವ ವಿಕಸನ ಆಗ್ತಿದೆ ಅನ್ನೋ ಸಂದರ್ಭ ನೋಡಿ ಆ ಒಂದು 10 ವರ್ಷದೊಳಗೆ ಇವಳ ಇವತ್ತು ಶ್ಮಶಾನ ಭವನದಲ್ಲಿ ಅವರು ಶ್ಮಶಾನದಲ್ಲಿ ನಾವು ಇವತ್ತು ಶವ ತೆಗೆಯುವಂಥ ಸಂದರ್ಭಕ್ಕೆ ನಾವು ಬಂದು ನಿಂತಿದ್ದೀವಿ ಅಂದರೆ ನಮ್ಮ ತೀರ್ಥಹಳ್ಳಿಗೆ ನಮ್ಮ ರಾಜ್ಯಕ್ಕೆ ಬರದಾರ ಕಷ್ಟ. ಇವತ್ತು ಸರ್ಕಾರ ಈ ಥರದ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜಿಯಾಲಜಿಸ್ಟ್ ಅನ್ನೋ ಒಂದು ಹುದ್ದೆಗೆ ಅವರು ಸೆಕ್ಯೂರಿಟಿ ಕೊಡಬೇಕು. ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಾದರೂ ಯಾವ್ಯಾವ ಹುದ್ದೆಗಳಲ್ಲಿ ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ಅವರಿಗೆ ಸೆಕ್ಯೂರಿಟಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಇಂಥವ್ರ ಹತ್ರ ಇಂಥದ್ದ ಕೆಲಸ ಮಾಡಿಸ್ಕೊಂಡು ಈ ಥರ ಸಂದರ್ಭ ಬಂದಾಗ ಕಣ್ಣು ಮುಚ್ಚಿ ಕೂತ್ಬಿಟ್ರೆ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರನಾದರೂ ಇಂಥದ್ದು ಒಂದು ಹುದ್ದೆಗಳಲ್ಲಿ ಇದ್ದವರಿಗೆ ಅವರಿಗೆ ಇನ್ಯಾರಿಗೂ ಕೂಡ ಈ ಥರ ಆಗದಿದ್ದಂಗೆ ಈ ಒಂದು ಇದು ಮಾಡಿ ಅಂತ. ಮೊನ್ನೆ ಲಾಸ್ಟ್ ವೀಕು ನಾವು ಒಂದು 22nd ಅಂತ ಅನಿಸುತ್ತೆ ಅವ್ರ ಮನೆ ಗೃಹಪ್ರವೇಶಕ್ಕೆ ನಾವು ಹತ್ತಿರದ ಸ್ನೇಹಿತನಾಗಿ ನಮ್ಮ ಅವರ ಬ್ರದರ್ ನನಗೆ ಮತ್ತು ಇವ್ರ ಮನೆಯವ್ರು ಕರೆದಿದ್ದರು, ನಾನು ಹೋಗಿದ್ದೆ. ಅವರು ಅಷ್ಟು ಅನ್ಯೋನ್ಯವಾಗಿ ಅವರು ಗಂಡ ಹೆಂಡತಿ ಮಕ್ಕಳು ಅವ್ರ ಫ್ಯಾಮಿಲಿ ಜೊತೆಗೆ ನಾವು 1 ಗಂಟೆಗಿಂತ ಹೆಚ್ಚು ಸಮಯ ಕಳೆದ್ವಿ. ಇವತ್ತು ನನಗೆ ನಿನ್ನೆ ರಾತ್ರಿ ದಿಢೀರಂತ ಈ ಸುದ್ದಿ ಕೇಳಿ ತುಂಬಲಾರದ ಒಂದು ನೋವು ತಂದಿದೆ. ನಾವು ರಾತ್ರಿ ಕೂಡ ಇಲ್ಲಿ ಬಂದಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇದ್ದೀವಿ, ಒಟ್ಟಿಗೆ ಇದ್ದೀವಿ. ಎಲ್ಲರೂ ಕೂಡ ಮೌನದಿಂದ ಯಾರೂ ಕೂಡ ಹೆಚ್ಚು ಇದರಲ್ಲಿ, ಯಾಕಂದರೆ ಎಲ್ಲರಿಗೂ ಕೂಡ ದಿಗ್ಭ್ರಮೆ ಆಗಿದೆ. ಏನು ಮಾಡಬೇಕು ಈ ಥರದ ಘಟನೆಗಳು ತೀರ್ಥಳ್ಳಿ ಅಂತ ಮಲೆನಾಡಿನಲ್ಲೇ ಈ ಥರದ ಘಟನೆಗಳು ನಡೆದರೆ ಮುಂದೆ ಹೇಗೆ ಇದನ್ನೆಲ್ಲ ಇದು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ. ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಪ್ರಾಮಾಣಿಕತೆಗೆ ಅವ್ರಿಗೆ ಮುಳುವಾಯಿತು ಅಂತ ಅದರಲ್ಲಿ ಏನು ಅನುಮಾನವೇ ಇಲ್ಲ. ಅವಳು ಪ್ರಾಮಾಣಿಕತೆ ವ್ಯಕ್ತಿ. ಯಾಕಂದರೆ ನಾನು ತುಂಬ ಜನಗಳಿಂದ ಕೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಯಾರು ಕೇಳಿದ್ರು ಪ್ರತಿಮಾ ಅಂತ ಅವಳ ಒಳ್ಳೆ ವ್ಯಕ್ತಿ, ತುಂಬ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾಳೆ, ಒಳ್ಳೆ ಹುದ್ದೆಗೆ ಹೋಗಿದ್ದಾಳೆ ಅಂಥೇಳಿ ನಾವೆಲ್ಲ ಅವಳನ್ನ ಯಾವಾಗ ಬರ್ತಾಳೆ ಅವನ್ನ ಮೀಟ್ ಮಾಡಬೇಕು ಅನ್ನೋ ಒಂದು ಇದಿದ್ವಿ. ಆದರೆ ನನಗೆ ಮನೆ ಅದೃಷ್ಟವಶಾತ್ ನನಗೆ ಅವಳು ಗೃಹಪ್ರವೇಶ ಅದು ಏನೋ ಸಂದರ್ಭನೇನೋ ಒದಗಿ ಬಂತು, ಅಲ್ಲಿಗೆ ಹೋಗಿದ್ದಾಗ ಸಿಕ್ಕಿದ್ಲು, ಮಾತಾಡಿದ್ವಿ. ಬೇರೆ ಯಾರಿಗೂ ಕೂಡ ಅವಳ ಸಂಪರ್ಕ ಹೆಚ್ಚಿನ ಇತ್ತೀಚಿನ ದಿನಗಳು, ಯಾಕಂದರೆ ಅವಳಿಗೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಯಾವತ್ತೂ ಸಿಗಲಿಲ್ಲ. ಹಾಗಾಗಿ ಇದೊಂದು ದಿಢೀರಂತ ಈಗ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ದಿಗ್ಭ್ರಮೆ ಆಗಿಬಿಡ್ತು. ಮುಂದೆ ಅವಳಿಗೆ ಏನು ಹೇಳಲಿಕ್ಕೆ ಕೈ ತೋರ್ತಾ ಇಲ್ಲ ನಮಗೆ. ಎಷ್ಟು ಹೇಳಿದ್ರು, ನನ್ನ ಹೆಸರು ಅಂಬಳಿಕಿ ಗಿರೀಶ್ ಅಂತ, ನಾನು ಕಾಲೇಜ್ ಮೇಟ್, ಅವಳ ಜೊತೆಗೆ ಓದ್ದವನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.